ಕಂದನನ್ನು ನೀನೇ ಕಾಯಬೇಕು, ಮಾಯ ಒರಿಯದಂಥ ಮುಗ್ಧೆ ನಾನು, ಮಗುವಿಗೆ ನೋವಾಗದಂತೆ ನೀನೇ ತೇಲಿಸಿ 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 ಕರುಣಿಸಬೇಕು, ಈಕೆ ಈತನನ್ನು ದಡದಡೆಗೆ ಕಳುಹಿಸಬೇಕು ಎಂದು ಯಾಚಿಸುತ್ತಾಳೆ. ಆ ನದಿಯನ್ನು ಪುಣ್ಯವಂತರು ಯಾರಾದರೂ ಸಾಕಿಯಾರು ಎನ್ನುವಂಥ ಆಸೆ ಈಕೆಗೆ. ಬನ್ನೀರಿನಲ್ಲಿ ಮೀಯಿಸುವಂಥ ಭಾಗ್ಯ ನನಗೆ ಇಲ್ಲ, ಕಣ್ಣೀರಿನಿಂದ ಈ ಮಗುವನ್ನು ನಾನು ಮೀಯಿಸುತ್ತಾ ಇದ್ದೇನೆ, ಹೊನ್ನ ತೊಟ್ಟಿಲಲ್ಲಿ ಇಡುವಂಥ ಭಾಗ್ಯ ನನಗಿಲ್ಲ, ಗಂಗೆಯೇ ಈ ಮಗುವಿಗೆ ತೊಟ್ಟಿಲು, ನನ್ನ ಬಾಲಿಶವಾದ ಚಾಪಲ್ಯದಿಂದ ಈ ಮಗು ಇಂಥ ಕಷ್ಟವನ್ನು ಪಡಬೇಕಾಯಿತು ಎನ್ನುವಂಥ ಸಂತಾಪ ಆಕೆಗೆ. ಸಹಜವಾದಂಥ ಕುಂಡಲಗಳನ್ನು ಧರಿಸಿಯೇ ಹುಟ್ಟಿರುವಂಥ ಈ ಮಗುವಿಗೆ ಜೀವನವಿಡೀ ಆ ಕುಂಡಲಗಳು ಜೋಗುಳವನ್ನು ಹಾಡುತ್ತಿರಲಿ ಎಂದು ಆಶಿಸುತ್ತಾಳೆ. ಆದರೆ ಇಂಥ ಕೆಟ್ಟ ಕೆಲಸವನ್ನು ಮಾಡಿದಂಥ ನನಗೆ ಕುಹಕವೇ ಇನ್ನು ಜೋಗುಳ ಎಂದು ಈಕೆ ತಿಳಿದುಕೊಂಡಿದ್ದಾಳೆ. ಕಂಬನಿಯನ್ನೇ ಆ ದೇವತಟಿನಿಗೆ ಅಂದರೆ ಗಂಗೆಗೆ ಸೇರಿಸಿದ್ದಾಳೆ. ಆ ಗಂಗೆಗೆ ಕಂಬನಿಯನ್ನು ತುಂಬಿಸಿ ಮಗುವನ್ನು ನಂಬಿ ನೀರನ್ನು ನಂಬಿ ತೇಲಿ 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 ಬಿಡ್ತಾಳೆ. ಅಂಥ ಒಂದು ಅಪರೂಪದ ಕುಂತಿಯ ದೃಶ್ಯ ಈಗ ನಮ್ಮ ಮುಂದಿದೆ. ಕನ್ನೆ ಕುಂತಿಯು ಸುಪ್ರಭಾತದೆ ತನ್ನ ಕೆನ್ನೆಯ ಕೆಂಪಿನಂದವಾರ ಇನ್ನು ಸೂಸುವ ಮೂಡು ಬೆಡಗನು ಕಂಡು ಸೋಲುತ್ತನು ಚನ್ನ ತಳಿರಿನ ತೊಟ್ಟಿಲನಿ ಹೂವನ್ನು ಕಾಣುತ್ತೆ ಕಂದನಲು ಸಂಪನ್ನತೆಯ ಪಡೆದುದನು ಭಾವಿಸಿ ನವಿದಲು ಸಗಿಸ ಗೆಳತಿಯರಾಟಕ್ಕೆ ನಲವಿನ ಬೇಟಗೆ ಸಲುವ ಆಟಿಗೆಯ ನಲು ಮಗುವ ಗೆಳತಿಯರಾಟಕ್ಕೆ ನಲವಿನ ಬೇಟಗೆ ಸಲುವ ಆಟಿಗೆಯ ನಲು ಮಗುವ ಸಲುವ ಆಟಿಗೆಯ ನಲು ಮಗುವ ಗಳಿನ ಸಕನ ದಯದಿಂದಲಿ ಗಳಿಸುವ ನಳಿನ ಸಕನ ದಯದಿಂದಲಿ ಗಳಿಸುವೆ ನಳಿನ ಸಕನ ದಯದಿಂದಲಿ ಗಳಿಸುವೆ ಚಲುವಿನ ಕಂದನು ತಾನಗುವ ನಳಿನ ಸಕನ ದಯದಿಂದಲಿ ಗಳಿಸುವೆ ಚಲುವಿನ ಕಂದನು ತಾನಗುವ ಚಲುವಿನ ಕಂದನು ತಾನಗುವ ಚಲುವಿನ ಕಂದನು ತಾನಗುವ ನಗುವ ಕಮಲಗಳ ಹಾಸ್ಯವ ಬೆಳಗಿಸುವನು ರವೆ ಕಮಲಗಳ ಹಾಸ್ಯವ ಬೆಳಗಿಸುವನು ರವೆ ತಮವನೆಲ್ಲವನು ಕಳೆಯುವನು ತಮವನೆಲ್ಲವನು ಕಳೆಯುವನು ಲೋಕಲೋಚನಂ ಪಾಪಮೋಚನಂ ಶ್ರೀಕರಂ ಭಾನು ತಕ್ಕವನು ಲೋಕಲೋಚನಂ ಪಾಪಮೋಚನಂ ಶ್ರೀಕರಂ ಭಾನು ತಕ್ಕವನು ಇಂತು ವಿಚಿಂತಿಸಿ ಮನದೊಳ್ಳು ಕುಂತಿಯು ಮುನಿ ಮಂತ್ರ ಬಲದೆ ರವಿಯಿಂಸುತನ ಮುನಿ ಮಂತ್ರ ಬಲದೆ ರವಿಯಂ ರವಿಜಿಂ ಸುತನಂ ಸಂತೋಷದಿ ಪಡೆದಳು ಸಂತೋಷದಿ ಪಡೆದಳು ಸಂತೋಷದಿ ಪಡೆದಳು ಮಗುವ ಸಂತೋಷದಿ ಪಡೆದಳು ಸಂತೋಷದಿ ಪಡೆದಳು ಅಂಶವು ಕಂತಲ್ ಸಂತಾಪಗೊಂಡಳು 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 ಊಗಿಸಿ ಜಗವ ಎನ್ನುವು ಲಿನ್ನಾರು ಬನ್ನ ಬಡುವರಿನ್ನು ಎನ್ನ ಬೋಲಿನ್ನಾರು ಬನ್ನ ಬಡುವರಿನ್ನು
ಚನ್ನ ಕಂದನ ಪೊಂದಿ ಭಿನ್ನೈಸೆ ಕೂಡಲೆಂಗ ಇನ್ನವನನು ದೂರಮಾಲ್ಪದೃಜೌಸರು ಇನ್ನವನನು ದೂರಮಾಲ್ಪರು ದೂರಮಾಲ್ಪರು ದೂರಮಾಲ್ಪದೃಜೌಸರು ಖಿನ್ನತೆಯನೆ ಹೊತ್ತು ಹೆತ್ತವರು ಖಿನ್ನತೆಯನೆ ಹೊತ್ತು ಹೆತ್ತವರು ಮಾಯವರಿಯದ ಮುಗ್ಧೆಯನ್ನನು ಮನ್ನಿಸುತ್ತೆ ದಯದಿವ ಮಾಯವರಿಯದ ಮುಗ್ಧೆಯನ್ನನು ಮನ್ನಿಸುತ್ತೆ ದಯದಿವ ನೋಯದಂದದಿ ತೇಲಿಸುತ್ತ ಈ ರಾಯನಂ ದಡ ಸೇರಿಸೋ ನೋಯದಂದದಿ ತೇಲಿಸುತ್ತ ಈ ರಾಯನಂ ದಡ ಸೇರಿಸೋ ದಡ ಸೇರಿಸೋ ದಡ ಸೇರಿಸೋ ಸಂದಾಯವಾಗಲಿ ಪುಣ್ಯವಂತರಿಗೆ ಮಗುವು ಜಗದ ಸಂದಾಯವಾಗಲಿ ಪುಣ್ಯವಂತರಿಗೆ ಮಗುವು ಜಗದ ತಾಯಿ ಶಿವ ನಿರ್ಮಾಲ್ಯ ಸುರಕುಲಗೆ ತಾಯ ನಿನ್ನ ಬಾಳನ್ನು ಕೊಂದುದೆ ವತ್ಸ
ನಿನ್ನೆ ಬಾಳನ್ನು ಕೊಂದು ದೇವತ್ಸ ಹೊನ್ನು ರನ್ನಗಳನ್ನು ಕಂಡಾದರೂ ಬಲ್ದು ನಿನ್ನ ಸಾಕಲಿ ಸಾಧು ಜನರು ಹೊನ್ನು ರನ್ನಗಳನ್ನು ಕಂಡಾದರೂ ನಿನ್ನ ಸಾಕಲಿ ಸಾಧು ಜನರು ಸಹಜ ಕವಚವು ನಿನಗೆ ರಕ್ಷಣೆ ಮಹಿತ ಪೌರುಷ ಲಕ್ಷಣೆ ಕಂದ ಸಹಜ ಕವಚವು ನಿನಗೆ ರಕ್ಷಣೆ ಮಹಿತ ಪೌರುಷ ಲಕ್ಷಣೆ ಅಹಹ ಕಲುಳಿನ ನೋವಿಗೆ ನಗಿನ್ನಿ ಕುದದಾವುದು ಕವಚವು ಎನ್ನ ನೋವಿಗೆ ನೋವಿಗೆ ಇಗುದದಾವುದು ಕವಚವು ಸಹಜ ಕುಂಡಲ ನಿನ್ನ ಕಿವಿಯಲ್ಲಿ ಕಂದ ಸಹಜ ಕುಂಡಲ ನಿನ್ನ ಕಿವಿಯಲ್ಲಿ ಸಹದಿ ಜೋಗುಳ ಹಾಡಿ ಜೋಗುಳ ಹಾಡಿ ಜೋಗುಳ ಹಾಡಿ ನಲಿಸಲೇ ಉಹ ಕವಿದ ಕಿವಿದಿಗೆ ನನ್ನಿ ಕಿವಿಯೊಳಲು ಗುಣಗುಣಿಸಲು ಉಹ ಕವಿದ ಕಿವಿದಿಗೆ ನನ್ನಿ ಕಿವಿಯೊಳಲು ಗುಣಗುಣಿಸಲು ಅತಿ ಚಿಕ್ಕ ಸನ್ನಿವೇಶದ ನಂತರ ಮುಂದೆ ಈ ದಿನದ ಪ್ರದರ್ಶನದ ಕೊನೆಯ ಭಾಗವಾಗಿ ದಕ್ಷಾಧ್ವರ ಎನ್ನುವಂಥ ಯಕ್ಷಗಾನದ ಮುಖ್ಯ ಪ್ರಸಂಗದಿಂದ ಆಯ್ದುಕೊಂಡ ದಾಕ್ಷಾಯಿಣಿಯನ್ನು ಪ್ರದರ್ಶಿಸಲಿದ್ದೇವೆ. ಅಹಂಕಾರಿಯಾದಂಥ ದಕ್ಷ ಪ್ರಜಾಪತಿ ತನ್ನ ಮಾನ ಪ್ರತಿಷ್ಠೆಗಾಗಿಯೇ ಒಂದು ಯಾಗವನ್ನು ಮಾಡಲು ತೊಡಗಿದ್ದಾನೆ. ಅಹಂಕಾರದಿಂದ ಮಾಡಲು ತೊಡಗಿದಂಥ ಈ ಯಜ್ಞಕ್ಕೆ ಆತ ಈಶನಿಗೆ ಶಿವನಿಗೆ ಆಮಂತ್ರಣವನ್ನೇ ನೀಡುವುದಿಲ್ಲ. ಈಶನೆಂದರೆ ಬೇರೆ ಯಾರೂ ಅಲ್ಲ,
ತನ್ನ ಮಗಳಿಗೆ ಒಲಿದ ಪತಿ ಅಳಿಯ. ಆದರೂ ಆ ಶಿವನಿಗೆ ದಕ್ಷ ಆಮಂತ್ರಣವನ್ನೇ ಕೊಡುವುದಿಲ್ಲ. ಯಾಕಂದರೆ ಇದು ಮೂಲದಲ್ಲಿ ಅಹಂಕಾರವೇ ತುಂಬಿದಂಥ ಯಜ್ಞ, ಶಿವವಿಲ್ಲದ ಶಿವನಿಲ್ಲದ ಒಂದು ಯಜ್ಞ. ಶಿವ ಎಂದರೆ ಮೂಲದಲ್ಲಿ ಶುಭ ಅಥವಾ ಮಂಗಲ ಎಂದೇ ಅರ್ಥ. ಇಂಥ ಈಶನಿಲ್ಲದ ಯಾಗವನ್ನು ಮಾಡಲು ತೊಡಗಿದ್ದಾನೆ ದಕ್ಷ ಪ್ರಜಾಪತಿ. ಆದ್ದರಿಂದ ಅಳಿಯ ಮತ್ತು ಮಗಳಿಗೆ ಆಮಂತ್ರಣವನ್ನೇ ಕಳುಹಿಸುವುದಿಲ್ಲ. ನಮಗೆ ಯಾಕೆ ಆಮಂತ್ರಣ ಬರಲಿಲ್ಲ ಎನ್ನುವುದರ ಕಾರಣವನ್ನು ಶಿವ ಬಲ್ಲ. ಆದರೆ ಆತ ಶಾಂತ ಮತ್ತು ಸ್ಥಿರನಾಗಿ ಕುಳಿತಿದ್ದಾನೆ. ಈ ಹೆಣ್ಣು ಮಗಳು ದಾಕ್ಷಾಯಿಣಿಗೆ ಹಾಗಲ್ಲ. ಆಕೆಯ ತವರು ಎನ್ನುವಂಥದ್ದು ತೀವ್ರವಾಗಿ ಕಾಡುತ್ತದೆ, ಆಕೆಯನ್ನು ವಿವಶಗೊಳಿಸುತ್ತದೆ. ಈ ಕಥೆಯ ಒಂದು ವಿಶೇಷ ಏನಂದರೆ, ಆಕೆ ಜಗನ್ಮಾತೆಯಾದರೂ ಕೂಡ ಆಕೆಯ ತವರಿಗೆ ಆಕೆ ಹಂಬಲಿಸುತ್ತಾಳೆ, ನವವಧುವಿನಂತೆ ಕಂಗೊಳಿಸುತ್ತಾಳೆ. ಆಕೆಯನ್ನು ಅದು ತೀವ್ರವಾಗಿ ವಿವಶಗೊಳಿಸುತ್ತದೆ. ಹೆಣ್ತನದ ಮಾರ್ದವ ಮೇಲಾಡುವಂಥ ಕಥೆಯೇ ಇದಾಗಿದೆ. ಶಿವ ಮೊದಲು ಪರಿಪರಿಯಾಗಿ ಹೇಳ್ತಾನೆ, ಬೇಡ ದಾಕ್ಷಾಯಿಣಿ, ನೀನು ಆ ಯಜ್ಞದಲ್ಲಿ ಪಾಲ್ಗೊಳ್ಳಬಾರದು, ಹೋಗಬಾರದು ಎಂದು. ಈಕೆ ಕೂಡ ದಂಬಾಲು ಬಿದ್ದು ಕೇಳಿಕೊಳ್ಳುತ್ತಿದ್ದಾಳೆ, ನನ್ನ ಅಪ್ಪನ ಮನೆಯಲ್ಲಿ ನಡೆಯುತ್ತಿರುವಂಥ ಆ ಯಾಗದಲ್ಲಿ ನಾನು ಪಾಲ್ಗೊಳ್ಳಲೇಬೇಕು ಎಂದು. ಈಶ ಪರಿಪರಿಯಾಗಿ ತಡೆಯುತ್ತಾನೆ. ಕೊನೆಗೆ ಈ ಗೌರಿಯ ಮಾತೆ ಗೆಲ್ಲುತ್ತದೆ. ಪತಿಯ ಮಾತನ್ನು ಧಿಕ್ಕರಿಸಿ ಆಕೆ ತನ್ನ ತಂದೆಯ ಮನೆಯಡೆಗಾಗಿ ಹೊರಟಿದ್ದಾಳೆ. ಪ್ರೇಮಲವಾದ ಪತಿಗ್ರಹದಿಂದ ಸ್ನೇಹ ಶೂನ್ಯವಾದ ತನ್ನ ತಂದೆಯ ಮನೆಯಡೆಗಾಗಿ ಹೊರಟಿದ್ದಾಳೆ. ಯಜ್ಞಶಾಲೆಯನ್ನು ಪ್ರವೇಶಿಸಿದ್ದಾಳೆ. ತಂದೆಗೆ ನಮಸ್ಕರಿಸಿದರೆ ತಂದೆ ಈಕೆಯ ಮುಖವನ್ನು ನೋಡಲಿಲ್ಲ. ತಾಯಿ ಅದೆತ್ತಲೋ ಹೊರಟು ಹೋದಳು. ಅಕ್ಕ ತಂಗಿಯರು ಈಕೆಯ ಮುಖವನ್ನೇ ನೋಡಲಿಲ್ಲ, ಅವರು ಕೂಡ ಅದೆತ್ತಲೋ ಹೊರಟು ಹೋದರು. ಈ ಒಂದು ತಿರಸ್ಕಾರವನ್ನು ಈಕೆ ಸಹಿಸಿಕೊಂಡು ಮುಂದೆ ಮುಂದೆ ಹೋಗ್ತಾಳೆ. ಯಜ್ಞಶಾಲೆಯನ್ನೇ ಪ್ರವೇಶ ಮಾಡ್ತಾಳೆ. ಎತ್ತರದ ಸ್ಥಳವನ್ನು ಸೇರಿ ಯಜ್ಞದ ಸೊಬಗನ್ನು ವೀಕ್ಷಿಸಲು ತೊಡಗುತ್ತಾಳೆ. ಎಂಟು ದಿಕ್ಕುಗಳಿಗೆ ಹವಿಸ್ಸನ್ನು ಅರ್ಪಿಸಬೇಕು, ಆದರೆ ಏಳು ದಿಕ್ಕುಗಳಿಗೆ ಮಾತ್ರ ವಿಜೃಂಭಣೆಯಿಂದ ಹವಿಸ್ಸನ್ನು ಅರ್ಪಿಸುತ್ತಿದ್ದಾರೆ. ಆ ಈಶಾನನಿಗೆ, ಮಹಾದೇವನಿಗೆ, ರುದ್ರ ಭಗವಂತನಿಗೆ ಮಾತ್ರ ಆಹುತಿಯೇ ಇಲ್ಲ. ಇದೆಂತಹ ಯಜ್ಞ! ಇನ್ನು ಇಂಥ ಕೆಟ್ಟ ಯಜ್ಞವನ್ನು ಕಂಡ ಕಣ್ಣುಗಳಿಂದ ನನ್ನ ಗಂಡನಾದ ಈಶನನ್ನು ನೋಡಲೇಬಾರದೆಂದು ತಾಯಿ ಗೌರಿ ತಿಳಿಯುತ್ತಾಳೆ. ಅಲ್ಲಿಯೇ ಇರುವಂಥ ಅಗ್ನಿಯಲ್ಲಿ ಬಿದ್ದು ತನ್ನನ್ನು ತಾನು ಆಹುತಿ ತೆಗೆದುಕೊಳ್ಳಲು ಯೋಚಿಸುತ್ತಾಳೆ. ಆಗ ದಕ್ಷನ ಆಜ್ಞೆಯಾಗ್ತದೆ, ಅಗ್ನಿ, ನೀನು ನನ್ನ ಮಗಳಾದಂಥ ಆ ದಾಕ್ಷಾಯಿಣಿಯನ್ನು ಸುಡಬಾರದು, ನೀನು ನನ್ನ ಆಳು ಎಂದು. ಆಗ ಶಿವನ ಸಂಪರ್ಕದಿಂದ ಪಡೆದಂಥ ತನ್ನಲ್ಲಿಯೇ ಇರುವಂಥ ಯೋಗಾಗ್ನಿಯಿಂದಲೇ ತನ್ನನ್ನು ತಾನು ದಹಿಸಿಕೊಳ್ಳುತ್ತಾಳೆ. ಅಂಥ ರುದ್ರ ಗಂಭೀರವಾದ ಒಂದು ಸಂದರ್ಭ, ಸಂಕೀರ್ಣವಾದ ಸಂದರ್ಭ ಈಗ ನಮ್ಮ ಮುಂದಿದೆ. ತಾಯಿ, ಈ ಮಹಾತಾಯಿಗೆ ಒಂದು ಕಡೆಯಿಂದ ಗಂಡನ ಮಾತು, ಒಂದು ಕಡೆಯಿಂದ ತವರಿನ ಹಂಬಲ, ಹೀಗೆ ಸಂಕೀರ್ಣ ಭಾಗದಲ್ಲಿ ಸಾಗುವಂತಹ ಕಥೆಯ ಸಂವಿಧಾನವನ್ನು ನಾವು ಈಗ ನೋಡಲಿದ್ದೇವೆ. ಮಹಾತಾಯಿ ಆ ಗೌರಿ ದಾಕ್ಷಾಯಿಣಿ ಈಗ ನಮ್ಮ ಮುಂದೆ. ದಕ್ಷನ ಯಾಗಕ್ಕೆ ಪೂಪ ವಿಚಕ್ಷಣರಂ ಕಂಡು ತವರಿನೋಲ್ಮೆ ಕೆರಳಲ ದಕ್ಷನ ಯಾಗಕ್ಕೆ ಪೂಪ ವಿಚಕ್ಷಣರಂ ಕಂಡು ತವರಿನೋಲ್ಮೆ ಕೆರಳಲ ದಾಕ್ಷಾಯಿಣಿ ಪತಿಯ ನಿಷೇಧ ಜರವಂ ಕೇಳ್ದು ದಾಕ್ಷಾಯಿಣಿ ಪತಿಯ ನಿಷೇಧ ಜರವಂ ಕೇಳ್ದು ಅರ್ಥೆಯಿಂದ ಅನುನಯಿಪ ಮನವಲ್ಲಿ ಪೋಗದೆ ನಿಲ್ಲದು ಮನವಲ್ಲಿ ಪೋಗದೆ ಪ್ರಾಣದಲ್ಲವ ಕಳುಹಿಸಲಾಗದೆ ಪ್ರಾಣದಲ್ಲವ ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಳೆ ಎಂದಳು ಸ್ವಾಮಿಯ
ಏನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಹಿಡಿದು ಮುದ್ದಿಸಿದಳು ಪತಿಗಲ್ಲವ ಹಿಡಿದು ಮುದ್ದಿಸಿದಳು ನನ್ನಪ್ಪ ದಕ್ಷ ಪ್ರಜಾಪತಿ ಮಾಡುತ್ತಿರುವ ಯಾಗದ ವಿಚಾರವನ್ನು ಬ್ರಾಹ್ಮಣರ ಮೂಲಕವಾಗಿ ಕೇಳಿ ತಿಳಿದು ಓಡೋಡಿ ಬಂದೆ. ಬ್ರಾಹ್ಮಣರು ಆಡುತ್ತಿರುವ ಮಾತುಗಳನ್ನು ಕೇಳಿದ ತಕ್ಷಣದಲ್ಲಿ ತವರು ಮನೆಯಲ್ಲಿ ನಡೆಯುತ್ತಿರುವಂತಹ ವೈಭವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ, ಸಂತೋಷದಿಂದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದೆ ಪ್ರಭು. ಆದರೆ ನಮಗೆ ಆಮಂತ್ರಣವನ್ನ ಕಳಿಸಲಿಲ್ಲ ಎನ್ನುವ ನೆಪವನ್ನು ಮುಂದೊಟ್ಟಿ ತಮಗೆ ಬರುವುದಕ್ಕೆ ಇಷ್ಟವಿಲ್ಲ ಎನ್ನುವ ಮಾತುಗಳನ್ನು ಹೇಳಿದಿರಿ. ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಆಮಂತ್ರಣವನ್ನು ನಿರೀಕ್ಷಿಸಬಾರದು ಎನ್ನುವ ಮಾತುಗಳನ್ನು ಹೇಳಿದಾಗ ಉದ್ದೇಶಪೂರ್ವಕವಾಗಿ ನನ್ನಪ್ಪ ನಮಗೆ ಆಮಂತ್ರಣವನ್ನು ಕಳಿಸಲಿಲ್ಲ ಎನ್ನುವುದನ್ನು ಹಿಂದಿನ ಘಟನೆಯನ್ನು ತಿಳಿಸಿದಿರಿ. ನಿಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ನೋವುಗಳು ತುಂಬಿಕೊಂಡಿದೆ ಅಂತ ನನಗೆ ತಿಳಿಯಲಾಗದು ಪ್ರಭು. ಆದರೆ ನಿಮಗೆ ಬರುವುದಕ್ಕೆ ಮನಸ್ಸಿಲ್ಲ ಎನ್ನುವ ಕಾರಣವನ್ನು ಮುಂದೊಟ್ಟಿ ನಾನಿಲ್ಲಿಯೇ ನಿಲ್ಲುವುದಕ್ಕೆ ಸಿದ್ಧನಿಲ್ಲ ಪ್ರಭು. ಅದಕ್ಕಾಗಿ ನನಗಾದರೂ ಒಪ್ಪಿಗೆಯನ್ನು ಕೊಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ ತಕ್ಷಣದಲ್ಲಿ ತಾವು ಅಂದದ್ದೇನು? ಇದ್ದಕ್ಕಿದ್ದ ಹಾಗೆ ಕೆಂಡಾಮಂಡಲರಾಗಿ ಕೋಪಿಷ್ಠರಾಗಿ, ತಾಚಾಯಿಣಿ ನಾನು ಹೋಗುವ ಮಾತು ಅಂತಿರಲಿ, ನೀನು ಹೋಗಬೇಕು, ಹೇಳಬೇಡಿ ಪ್ರಭು ಹೇಳಬೇಡಿ. ಯಾರ್ಯಾರು ಆಡುತ್ತಿರುವ ಮಾತುಗಳೆಲ್ಲ ಅದು ಪರಶಿವನು ಆಡುತ್ತಿರುವ ಮಾತದು, ಒಮ್ಮೆ ಆಡಿದರೆ ಮುಗಿಯಿತು. ಹಾಡಿ ಕೇಳಿಸಬೇಡಿ ಪ್ರಭು, ಕೈ ಮುಗಿ ಬೇಡಿಕೊಳ್ತೀನಿ. ಯಾಕೆ ಹೀಗೆ ನನಗಂತೂ ತಿಳಿಯದು. ಶಿವನ ಸತಿಯಾದಂತ ನನಗೆ ಯಾಕೆ ಈ ವ್ಯಾಮೋಹ ಅರ್ಥವಾಗದು ಪ್ರಭು? ತವರ ಮನೆಗೆ ಹೋಗಬೇಕೆನ್ನುವ ಆಸೆ ನನ್ನನ್ನು ಕಿತ್ತು ತಿನ್ನುತ್ತಿದೆ. ನನ್ನ ಮನಸ್ಸು ನಿಲ್ಲುತ್ತಿಲ್ಲ. ಕೈ ಮುಗಿದು ಬೇಡಿಕೊಳ್ತೀನಿ. ನಾನೇನು ಅಲ್ಲಿ ವಾರಗಟ್ಟಲೆ ನಿಲ್ಲುವವಳಲ್ಲ. ಇಂದು ಹೋಗಿ ನಾಳೆ ಯಾವುದನ್ನ ಕಂಡು ಮುಂಜಾನೆ ತಾಂಡವ ನೃತ್ಯಕ್ಕೆ ಸಿದ್ಧರಾಗುತ್ತೇನೆ ಪ್ರಭು. ಕಳಿಸಿಕೊಡಿ ಪ್ರಭು, ಕಳಿಸಿಕೊಡಿ ಪ್ರಭು, ಒಮ್ಮೆ ಕಣ್ತಿರುದು ಆಶೀರ್ವದಿಸಿ ಕಳಿಸಿಕೊಡಿ ಪ್ರಭು. ಮಾತನಾಡಿ ಮಾತಾಡದೀರ್ಪುದೇಂಬಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು. ಯಾಚಿಸಿದವಳಲ್ಲ, ಕೇಳಿದವಳಲ್ಲ,
ಮತ್ತೊಂದು ದಿನ ಸತ್ತವರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು. ನಾನೇನು ಅಲ್ಲಿ ವಾರಗಟ್ಟಲ ನಿಲ್ಲುವಳಲ್ಲ. ಬೇಸರವಾ? ಲೋಕದ ಎಲ್ಲ ಗಂಡಸರಿಗೂ ಹಾಗೆ. ಹೆಂಡತಿ ಆದವಳು ತವರ ಮನೆಗೆ ಹೋದಾಗ ತುಂಬಾ ಕಷ್ಟ ಆಗ್ತದೆ. ಗೊತ್ತು ನನಗೆ. ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡವರಲ್ವೇ ನೀವು? ಯಾಕೋ ಏನೋ ನೀವೆಷ್ಟು ಬೇಡವೆಂದರೂ ತವರ ಮನೆಗೆ ಹೋಗಬೇಕೆನ್ನುವ ಆಸೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಾ ಇದೆ ಪ್ರಭು. ನೋಡಿ, ಹೋಗಿ ಬಾ ದಾಕ್ಷಾಯಿಣಿ ಅಂತ ಹೇಳುವುದಕ್ಕೆ ನಿಮಗೆ ಮನಸ್ಸಿಲ್ಲ ಎನ್ನುವುದು ನನಗೆ ಗೊತ್ತು. ಹೋಗಿ ಬಾ ದಾಕ್ಷಾಯಿಣಿ ಅಂತ ಹೇಳುವುದಕ್ಕೆ ಇಷ್ಟ ಇಲ್ಲ ಎನ್ನುವುದು ಗೊತ್ತು. ನೀವು ಮಾತಿನಿಂದ ಏನು ಹೇಳಬೇಕಾಗಿಲ್ಲ. ನೋಡಿ, ಮಾತಾಡುವುದಿಲ್ವಾ? ಬೇಡ, ಒಮ್ಮೆ ಕಣ್ತಿರೋದು ಇಷ್ಟೇಳಿ ಹೋಗಿ ಬರ್ತೀನಿ ನಾನು. ಕಣ್ತೆರೆದ್ರೆ ನನ್ನನ್ನು ನೋಡುವುದು ಕಷ್ಟವಾ? ಬೇಡ, ಕೈ ಎತ್ತಿ ಒಮ್ಮೆ ಇಷ್ಟೇಳಿ ಒಪ್ಪಿಕೊಂಡು ಹೋಗ್ತೀನಿ ನಾನು. ಕೈ ಭಾರವಾ? ಬೇಡ ಬಿಡಿ, ಇಷ್ಟೇಳಿ ಹೋಗ್ಬಿಟ್ಟು ಬಿಡ್ತೀನಿ ನಾನು. ನೀವೀಗೆ ಮೌನವಾಗಿದ್ದರೆ ನಾನು ಏನು ಭಾವಿಸಿಕೊಳ್ಬೇಕು? ಕೋಪವಾ? ಅದನ್ನಾದರೂ ಪ್ರಕಟಿಸಿ. ಸಿಟ್ಟು ಬಂದದ್ದು ಗೊತ್ತಾಗಲಿ ನನಗೆ. ಮೌನವಾಗಿದ್ದರೆ ನಾನು ಏನು ತಿಳ್ಕೊಳ್ಬೇಕು? ಎಲ್ಲರ ಹಾಗೆ ನಿಮಗೆ ಎರಡು ಕಣ್ಣುಗಳಲ್ಲ ಮೂರನೇ ಕಣ್ಣಿದೆ. ಮೂರನೇ ಕಣ್ಣನ್ನು ತೆಗೆದು ಈ ದಾಕ್ಷಾಯಿಣಿಯನ್ನು ಸುಟ್ಟು ಬಿಡಿ. ಧ್ಯಾನ ಮಾಡ್ತಾ ಇದ್ದೀರಾ? ತಪಸ್ಸನ್ನು ಆಚರಿಸ್ತಾ ಇದ್ದೀರಾ? ಸರಿ, ಮೌನಂ ಸಮ್ಮತಿ ಲಕ್ಷಣ ಅಂತ ಭಾವಿಸಿಕೊಳ್ತೇನೆ ಅಷ್ಟೇ. ತಪಸ್ಸನ್ನು ಸ್ವಲ್ಪ ದೀರ್ಘವಾಗಿ ಮಾಡಿ. ಬೇಗ ಹೋಗಿ ಬೇಗ ಬರ್ತೀನಿ, ಹೊಂದಿಸಿಕೊಳ್ತೇನೆ. ಕಣ್ತೆರಿಬೇಡಿ, ಹೋಗಿ ಬರ್ತೀನಿ. ಹೊಂದಿಸಿಕೊಂಡೆ, ಪಾದವನ್ನು ಮುಟ್ಟಿದ್ದೇನೆ. ಬರ್ತೀನಿ, ಬಂದೆ ಬಂದೆ. ಪತಿಯನ್ನ ಬಿಟ್ಟು ಈ ಸತಿ ಹೋಗುವುದು ಅಷ್ಟು ಸುಲಭವಲ್ಲ. ಎಲ್ಲ ಪತಿ ಹಾಗಲ್ಲ ನನ್ನ ಪತಿ. ಪತಿ ಇಲ್ಲದೆ ಸತಿ ಇರಲಾರಳು, ಇರಕೂಡದು, ಇರಬಾರದು. ಲೋಕದ ಯಾವ ಪುರುಷನು ನೀಡದೇ ಇರುವ ಸ್ಥಳವನ್ನು ನನಗೆ ಸಮರ್ಪಿಸಿಕೊಂಡವನು ಪರಮೇಶ್ವರ. ತನ್ನ ಅರ್ಧದೇಹವನ್ನೇ ಸಮರ್ಪಿಸಿಕೊಂಡವನು ಅರ್ಧನಾದೀಶ್ವರನೀತ. ಆತನಿಲ್ಲದೆ ನಾನು ಇರುವಂತಿಲ್ಲ. ನಾನಿಲ್ಲದೆ ಪತಿ ಇರಲಾರ, ಹೇಗೆ ಹೋಗಲಿ ಮತ್ತೆ? ಕೈ ಮುಗಿದು ಬೇಡಿಕೊಂಡೆ, ಸೆರೆಗೊಟ್ಟು ಕೇಳಿಕೊಂಡೆ, ಕಣ್ಣೀರಿಟ್ಟು ಕೇಳಿದೆ, ಪ್ರೀತಿಯಿಂದಲೂ ಕೇಳಿದೆ. ಯಾವುದಕ್ಕೂ ನಲ್ಲ ಒಪ್ಪಲಿಲ್ಲ. ಹೇಗೆ ಒಪ್ಪಿಗೆಯನ್ನು ಪಡೆಯುವುದು? ಒಪ್ಪಿಗೆಯನ್ನು ಪಡೆಯುವುದಕ್ಕೆ ಬಹಳ ಸುಲಭವಾದ ಮಾರ್ಗವಿದೆ. ಎಲ್ಲರತ್ತಲ್ಲ ನನ್ನ ಪತಿದೇವ. ಭಕ್ತಿಯಿಂದ ಆರಾಧಿಸಿದ್ರೆ ತಕ್ಷಣವೇ ಒಲಿಯುವವನು ಪರಮೇಶ್ವರ. ಆತ ನನ್ನ ಭಕ್ತಿಯಿಂದ ಆರಾಧಿಸುತ್ತೇನೆ. ಭಕ್ತಿಗೂ ಅತಿ ಸುಲಭವಾದ ದಾರಿ ಯಾವುದು? ಪರಶಿವನಿಗೆ ಇಷ್ಟವಾದ ದಾರಿ ನಾಟ್ಯಲೋಲ. ನಟರಾಜನೀತ ಒಪ್ಪಿಗೆಯನ್ನ ಪಡೆದು ಆದಷ್ಟು ಬೇಗನೆ ತವರ ಮನೆಗೆ ನಡೆಯುತ್ತೇನೆ. ಅದಕ್ಕೇನು? ಕಟ್ಟ
ತೇಜ ನಮೋ ನಮೋ ಶ್ರಿತ ಸುರಭೂಜ ನಮೋ ನಮೋ ನಟರಾಜ ತೇಜ ನಮೋ ನಮೋ ಶ್ರಿತ ಸುರಭೂಜ ಲಾಸ್ಯಕ್ಕೆ ಬಲಿಯೇ ರಸ್ಯ ಗುಣ ನಿಧಿ ಲಾಸ್ಯಕ್ಕೆ ಬಲಿಯೇ ರಸ್ಯ ಗುಣ ನಿಧಿ ದಾಸ್ಯವ ಪೊರೆಯೈ ಸಕಲ ವಿಧಿ ದಾಸ್ಯವ ಪೊರೆಯೈ ಸಕಲ ವಿಧಿ ನಮೋ ನಮೋ ನಟರಾಜ ತೇಜ ನಮೋ ನಮೋ ಶಿವ ದುರ್ಬೋಧ ಹಲವು ಪರಿಯಲಿ ಕಾಂತ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನೊಲಿಸಲೋರದೆ ಬಂದು ದರ್ಶನ ಪಾರು ವಿಶ್ವದುಲ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರ ವಿಶ್ವದುಲ ನಿಲಯವನು ಪರವಂಟಳಂಗನ ನಿಲಯವನು ಪರವಂಟಳಂಗನ ಮರಳಿ ಬಿದು ದೊಯ್ಯುತ್ತ ಪೋಗನ ಬಳಿಯಲೈದಿತು ಈಶ್ವರೋಜ್ಞಯ ಮೇಲೆ ಪರಿವಾರ ಮಹಾಧ್ವರು ದಿಡಿಗೆ ಭುವನ ಸ್ತೋಮ ಬಂದಿತೆ ಬಂದು ಆ ಮಹಾಧ್ವರು ದಿಡಿಗೆ ಭುವನ ಸ್ತೋಮ ಬಂದಿತೆ ಬಂದು ಬಂದು ನಿಂದು ಬಂದು 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 ಭುವನ ಸ್ತೋಮ ಬಂದಿತೆ ಬಂದು ಬಂಧು ಸ್ತೂಮ ತಾಯಿ ತಂದೆಯರು ಕಾಣುತ್ತ ಬಂಧು